ಏನ್ ಹೇಳ್ತಿದ್ದೀರಮ್ಮ? ಹ್ಞೂ ಅನು, ನಾನು ಈಗಲೇ ಫೋನ್ ಮಾಡ್ತೀನಮ್ಮ. ಏನ್ ನೋಡ್ತಿದ್ಯಾ ಪುಷ್ಪ? ಅನು ಫೋನ್ ಮಾಡಿದ್ಲ ಇಲ್ಲ ಅಂತಾನ? ಓ ಸುಬ್ಬು, ಅಮ್ಮನ್ಗ್ ಅಲಂಕಾರ ಮಾಡ್ತಾ ಇದ್ರು, ಗಮನ ಎಲ್ಲ ಫೋನ್ ಕಡೆನೆ. ಅವ್ಳು ಫೋನ್ ಮಾಡಿದ್ರೆ ರಿಂಗ್ ಆಗುತ್ತೆ ಅಂತ ಗೊತ್ತು, ಆದ್ರೆ ಮನ್ಸು ಕೇಳ್ತಾ ಇಲ್ಲ. ಅವಳಗ್ ನಾನೇ ಫೋನ್ ಮಾಡಿದೆ, ಆದ್ರೆ ಏನು ಉತ್ತರನೇ ಕೊಡ್ಲಿಲ್ಲ ಸುಬ್ಬು. ಅವಳು ಇಲ್ದೆ ಪೂಜೆ ಮಾಡಿದ್ರು ಒಂಥರ ಬೇಜಾರು. ಪೂಜೆ ಎಲ್ಲ ಮಾಡ್ಬಿಟ್ಟು ಇದೇನೆ ಹೀಗ್ ಮಾತಾಡ್ತಾ ಇದೀಯಾ? ಹಾಗಲ್ಲ ಸುಬ್ಬು, ಮುತ್ತೈದೆ ಪೂಜೆ ಅಲ್ವಾ, ಅನು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅದ್ ನಮ್ ಕೈಯಲ್ಲಿಲ್ಲ ಕಣೆ, ಇಬ್ರು ಸೇರಿ ತಾಯಿನ ಮನ್ಸಾರೆ ಬೇಡ್ಕೊಳ್ಳೋಣ. ಆ ತಾಯಿನೇ ನೋಡ್ಕೋ. ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ. ಪುಷ್ಪಕ್ಕನ ಮನೆ ಪೂಜೆ ಅಂತಂದ್ರೆ ನಮ್ಗೆ ಅಲ್ಲ, ಇಡೀ ಬಟಾಣಿಕೆ ಹಬ್ಬ ಇದ್ದಂಗೆ. ಯಾಕೇಳಿ, ಪೂಜೆ ಜೊತೆಲಿ ರುಚಿಯಾಗಿ ತಿನ್ನಕ್ ಸಿಗುತ್ತಲ್ಲ ಅದಕ್ಕೆ. ಅನು ಬರ್ತಾಳ ಪುಷ್ಪಕ್ಕ? ಬರಬಹುದು. ಏನ್ ಸುಬ್ಬಣ್ಣ, ಬರ್ಬಹುದು ಅಂತ ಡೌಟ್ ಅಲ್ಲಿ ಹೇಳ್ತಿದ್ದೀರಾ? ಅವಳ ಮನೇಲೆ ಸಾಕಷ್ಟು ಕೆಲಸ ಇರುತ್ತೆ ಅವಳಿಗೆ. ಮನೆ ತರ ಚಿಕ್ಕ ಮನೆತನನ, ನಾವು ವರ್ಷಕ್ಕೊಂದ್ಸರಿ ಈ ತರ ಪೂಜೆ ಮಾಡಿದ್ರೆ ಅವ್ರ ಮನೇಲಿ ದಿನಾಗ್ಲು ಪೂಜೆ ಮಾಡ್ತಾರೆ. ಮಂಗಳಾರತಿ ಕೊಡ್ತೀನಿ. ಹೌದು ಮಿರಾಜಿ, ಅಗ್ನಿಶಾಮಕ ದಳದವ್ರಿಗೆ ಆಗ್ಲೇ ಇನ್ಫಾರ್ಮ್ ಮಾಡಿದೀನಿ, ಅವ್ರು ಇನ್ನೇನು ಬರ್ತಾರೆ. ಓಕೆ, ಎನಿ ಕ್ಯಾಶುಯಾಲಿಟೀಸ್? ಹಾ, ಪ್ರಾಪರ್ಟಿ ಡ್ಯಾಮೇಜ್ ಬಿಟ್ಟರೆ ಕಾರ್ಮಿಕರಿಗಾಗಲಿ ಅಥವಾ ಪಬ್ಲಿಕ್ ಆಗಲಿ ಏನೂ ತೊಂದರೆ ಆಗಿಲ್ಲ, ನಾನೆಲ್ಲ ನೋಡ್ಕೋತೀನಿ, ನೀವೇನು ಯೋಚನೆ ಮಾಡಬೇಡಿ. ಆಮೇಲೆ ಮತ್ತೆ ಈ ಆರ್ ಎಸ್ ಆರ್ನ ಬೇಗ ಕಳಿಸಿ, ಅವರಿದ್ರೆ ಕಾರ್ಮಿಕರ ಹತ್ರ ಮಾತಾಡೋದಕ್ಕೆ ಸುಲಭ ಆಗತ್ತೆ. ಆಮೇಲೆ ಫೋನ್ ಮಾಡ್ತೀನಿ ಮಿರಾಜ್. ಇಷ್ಟು ಬೇಗ ಈ ಜೇಂಡೆ ಅಲ್ಲಿಗೆ ತಲುಪಕ್ಕೆ ಹೇಗೆ ಸಾಧ್ಯ? ಫೈರ್ ಆಕ್ಸಿಡೆಂಟ್ ಆಗೋದಕ್ಕಿಂತ ಮೊದಲೇ ಅಲ್ಲಿ ಹೋದ್ರ? ಇರ್ಬೇಕು, ನ್ಯೂಸ್ ಬಂದ್ಮೇಲೆ ಹೊರಟಿದ್ರೆ ಇಷ್ಟು ಬೇಗ ರೀಚ್ ಆಗಕ್ಕೆ ಸಾಧ್ಯನೇ ಇಲ್ಲ. ಜೇಂಡೆ, ವಾಟ್ಸ್ ಯುವರ್ ಗೇಮ್ ಪ್ಲಾನ್? ಸರ್ನ ಕಳಿಸು ಅಂತ ಹೇಳ್ತಿದ್ದಾರೆ ಅಂದ್ರೆ ಐ ಡೋಂಟ್ ಬಿಲೀವ್ ದಿಸ್ ಜೇಂಡೆ. ಇದನ್ನ ನಾನು ಅನುಗೀಗ್ಲೇ ಇನ್ಫಾರ್ಮ್ ಮಾಡಬೇಕು. ಹಲೋ,
ಯಾರ್ಯ ಸರ್? ಎಸ್ ಸರ್. ಅಲ್ಲಿ ಯಾರಿಗೂ ಏನು ತೊಂದರೆ ಆಗಿಲ್ಲ ತಾನೆ? ದಯವಿಟ್ಟು ಅದನ್ನ ತಿಳ್ಕೊಂಡು ನನಗೆ ಹೇಳು. ಎಲ್ಲೂ ಏನು ಪ್ರಾಣಾಪಾಯ ಆಗಬಾರ್ದು ಮೀರಾ. ಪ್ಲೀಸ್ ಟೇಕ್ ಕೇರ್ ಆಫ್ ದ ಸಿಚುವೇಶನ್. ಸರ್, ಐ ವಿಲ್. ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಸರ್. ಯಾ ಪ್ಲೀಸ್ ಮೀರಾ, ನನಗೆ ನಿನ್ನ ಮೇಲೆ ಭರವಸೆ ಇದೆ. ಸರ್, ಆಲ್ರೆಡಿ ಜೇಂಡೇಲಿದ್ದಾರೆ. ಸೊ ಲುಕ್ಸ್ ಲೈಕ್ ಸಿಚುವೇಶನ್ ಇಸ್ ಅಂಡರ್ ಕಂಟ್ರೋಲ್. ಯು ಡೋಂಟ್ ವರಿ. ಓಕೆ, ಗುಡ್ ಮೀರಾ. ಸರಿ, ಹಾಗಾದ್ರೆ ನಾನು ಅಲ್ಲಿಗೆ ಬರುವ ಅಗತ್ಯ. ಕಾರಣ ಅನ್ನೋ ಹಾಗೆ ನೋಡ್ತಿದ್ಯಲ್ಲ, ನಾನು ಮಾತಾಡೋಕೆ ಹೊರಟಾಗ್ಲಿಲ್ಲ, ಏನೋ ಒಂದು ಅನಾಹುತ ಆಗತ್ತೆ ಅನ್ನೋ ಅನುಮಾನ ಇತ್ತಲ್ಲ ನಿಮಗೆ. ಇಲ್ಲ, ಅನ್ನು ಇಲ್ಲ, ಅದು ಸುಳ್ಳು. ನಾನು ಅದನ್ನು ಸುಳ್ಳು ಮಾಡ್ತೀನಿ. ನಿನ್ನ ಒಂದೊಂದು ಪ್ರಶ್ನೆಗೂ ಉತ್ತರ ಕೊಡೋದು ನನ್ನ ಜವಾಬ್ದಾರಿ. ಅಷ್ಟೇ ಅಲ್ಲ, ನಿನಗೆ ಗೊತ್ತಿಲ್ಲದೆ ಇರೋ ಸತ್ಯಗಳನ್ನು ಹೇಳೋದು ಕೂಡ ನನ್ನ ಜವಾಬ್ದಾರಿ. ಇಲ್ಲಾಂತಂದ್ರೆ ನನ್ನ ಪ್ರೀತಿ ಪ್ರೀತಿನೇ ಅಲ್ಲ. ದಯವಿಟ್ಟು ನನಗೆ ಮಾತಾಡೋಕೆ ಅವಕಾಶ ಕೊಡು. ಇಂಥ ಪರಿಸ್ಥಿತಿಯಲ್ಲಿ ನೀವು ಹೀಗೆ ನಡ್ಕೊಂಡ್ರೆ ನಾನು ನಿಮ್ಮನ್ನ ಬಲವಂತ ಮಾಡಿ ಆದರೂ ಗೋಡಾನ್ ಹತ್ರ ಕಳಿಸ್ತೀನಿ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ಸರ್. ಗೋಡಾನಗ್ ಬೆಂಕಿ ಬಿದ್ದಿದೆ ಅಂತ ಗೊತ್ತಾದ್ಮೇಲೂ ಅಲ್ಲಿ ಏನಾಗ್ತದೆ ಅಂತ ತಿಳ್ಕೊಳ್ದೆ ಹೇಗಿರೋದಕ್ಕೆ ಸಾಧ್ಯ? ನೋಡೋಣ. The situation is under control. ಅಲ್ಲಿ ನಾನು ಹೋಗೋ ಅವಶ್ಯಕತೆ ಇಲ್ಲ. ನನಗೀಗ ನಿನ್ನ ಅನುಮಾನಗಳಿಗೆಲ್ಲ ಉತ್ತರ ಕೊಡೋದೇ ಮುಖ್ಯ, ಬೇರೇನೂ ಇಲ್ಲ. ಬಟ್ ಸರ್, ನಾನು ಇದನ್ನ ಲೈಟಾಗಿ ತಗೊಳ್ಳೋದಕ್ಕಾಗಲ್ಲ. ನಾನು ಹೋಗಲೇಬೇಕು.